ಮೊದಲನೆಯದಾಗಿ ಎಲ್ಲ ಎಂಟನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳನ್ನು ರಾಕೇಶ್ ಮಗ್ಧುಮ್ ಸೈನ್ಸ್ ಕ್ಲಾಸ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಅವಧಿಯಲ್ಲಿ ನಾನು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಮೂರು ಸಂಶ್ಲೇಷತೆ ಅಳಿಗಳು ಮತ್ತು ಪ್ಲ್ಯಾಸ್ಟಿಕ್ಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನಾವಳಿಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಲಿದ್ದೇನೆ ವಿದ್ಯಾರ್ಥಿಗಳು ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹತ್ತಾ ಈ ಘಟಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ವಿಡಿಯೋ ಯೂಟ್ಯೂಬ್ನಲ್ಲಿ ಬಿದ್ದು ವಿದ್ಯಾರ್ಥಿಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಕೆಲವು ಎಳೆಗಳನ್ನು ಸಂಶ್ಲೇಷಿತ ಎಂದು ಏಕೆ ಕರೆಯುತ್ತಾರೆ ವಿವರಿಸಿ ನೋಡಿ ಸರಿಯಾದ ಉತ್ತರ ಸಂಶ್ಲೇಷಿತ ಎಳೆಗಳು ಪಾಲಿಮರ್ಗಳು ಎಂದು ಕರೆಯಲ್ಪಡುವ ಅತಿ ದೊಡ್ಡ ಘಟಕಗಳಿಂದ ಮಾಡಲ್ಪಟ್ಟಿವೆ ಇನ್ನು ಸಂಶ್ಲೇಷಿತ ಎಳೆಗಳು ಚಿಕ್ಕ ಘಟಕವನ್ನು ಜೋಡಿಸಿರುವ ಒಂದು ಸರಪಳಿಯಾಗಿರ್ತದೆ ಇನ್ನು ಸಂಶ್ಲೇಷತೆ ಎಳೆಗಳು ಮಾನವ ನಿರ್ಮಿತ ಎಳೆಗಳು ಆಗಿರುತ್ತವೆ ಇದು ಒನ್ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದೆ ಇನ್ನು ಎರಡನೇ ಪ್ರಶ್ನೆ ಆಯ್ಕೆ ಪ್ರಶ್ನೆಗೆ ಬರೋಣ ಸರಿಯಾದ ಉತ್ತರವನ್ನು ಗುರುತಿಸಿರ್ತದೆ ರಯಾನ್ ಸಂಶ್ಲೇಷಿತ ಎಳೆಗಳಿಗಿಂತ ಭಿನ್ನವಾಗಿದೆ ಏಕೆಂದರೆ ಇದು ರೇಷ್ಮೆಯಂತೆ ಗೋಚರಿಸುತ್ತದೆ ಇದು ಮರದ ತಿಳಿನಿಂದ ಪಡೆಯಲಾಗುತ್ತದೆ ಎಳೆಗಳನ್ನು ನೈಸರ್ಗಿಕ ಎಳೆಗಳಂತೆ ನೇಯಬಹುದು ಸರಿಯಾದ ಉತ್ತರ ಇದನ್ನು ಮರದ ತಿಳಿನಿಂದ ಪಡೆಯಲಾಗುತ್ತದೆ ಯಾಕಂದರೆ ರಯಾನ್ ಒಂದು ಸಂಶ್ಲೇಷಿತ ಆಗಿರ್ತದೆ ಇನ್ನು ಬಿಟ್ಟ ಸ್ಥಳವನ್ನು ತುಂಬಿರಿಯುತ್ತದೆ ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಅಥವಾ ಡ್ಯಾಶ್ ಎಳೆಗಳೆಂದು ಕರೆಯುತ್ತಾರೆ ಕೃತಕ ಅಥವಾ ಮಾನವ ನಿರ್ಮಿತ ಎಳೆಗಳೆಂದು ಕರೆಯುತ್ತಾರೆ ಇನ್ನು ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಎಂದು ಕರೆಯಲ್ಪಡುವ ವಸ್ತುಗಳಿಂದ ಸಂಶ್ಲೇಷಿಸಲಾಗುತ್ತದೆ ಇರ್ತದೆ ಇದಕ್ಕೆ ಸರಿಯಾದ ಉತ್ತರ ಪೆಟ್ರೋ ರಾಸಾಯನಿಕ ಅಥವಾ ಆಗ್ತದೆ ಇನ್ನು ಸಂಶ್ಲೇಷಿತ ಎಳೆಗಂತೆ ಪ್ಲಾಸ್ಟಿಕ್ ಸಹ ಒಂದು ಏನಾಗಿರ್ತದೆ ಅಂದರೆ ಪಾಲಿಮಾರ್ ಆಗಿರ್ತದೆ ಅದಕ್ಕೆ ಸರಿಯಾದ ಉತ್ತರ ಪಾಲಿಮಾರ್ ಈ ರೀತಿ ನಾವು ಮೂರು ಪ್ರಮುಖ ಬೆಟ್ಟ ಸ್ಥಳಗಳನ್ನು ಇಲ್ಲಿ ನೋಡ್ಬೋದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಹೋಗೋಣ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ನಂಬರ್ ನಾಲ್ಕು ನೈಲಾನ್ ಎಳೆಗಳು ತುಂಬ ಪ್ರಬಲವಾಗಿವೆ ಎಂದು ಸೂಚಿಸುವ ಉದಾಹರಣೆಗಳನ್ನು ನೀಡಿರ್ತದೆ ನೋಡಿ ನೈಲಾನ್ ಎಳೆಗಳು ನೋಡಿದಾಗ ತುಂಬ ಪ್ರಬಲ ಅವುಗಳನ್ನ ಅವುಗಳನ್ನು ಪ್ಯಾರಾಚೀಟಿಗಳಿರ್ಬೋದು ಬಂಡೆಗಳನ್ನು ಹತ್ತಲು ಬಳಕೆ ಮಾಡ್ತಕ್ಕಂಥ ಹಗ್ಗಗಳಿರ್ಬೋದು ಅವುಗಳ ತಯಾರಿಕೆಯಲ್ಲಿ ನೈಲಾನ್ ಬಳಕೆ ಮಾಡ್ತಾರೆ ನೈಲಾನ್ ಭಾಳಷ್ಟು ಗಟ್ಟಿಯಾಗಿರ್ತದೆ ಮತ್ತು ಪ್ರಬಲವಾಗಿರ್ತದೆ ಇನ್ನು ಐದನೇ ಪ್ರಶ್ನೆಗೆ ಬರೋಣ ಆಹಾರವನ್ನು ಸಂಗ್ರಹಿಸಲು ಪ್ಲಾಸ್ಟಿಕ್ ಸಂಗ್ರಹಕ್ಕೆ ಹೆಚ್ಚು ಒಲವು ತೋರಿಸಲಾಗುತ್ತಿದೆ ಏಕೆಂದರೆ ಏಕೆ ವರಿಷಿತ ನೋಡಿ ಯಾಕಂದರೆ ನೋಡಿ ಪ್ಲಾಸ್ಟಿಕ್ ಸಂಗ್ರಹಕಗಳು ಹಗುರವಾಗಿರ್ತಾವೆ ಆಮೇಲೆ ಬೆಲೆ ಕಡಿಮೆ ಹೆಚ್ಚು ಬಲಿಷ್ಠವಾಗಿರ್ತಾವೆ ಆಮೇಲೆ ಬಳಕೆಗೂ ಸಹ ಸುಲಭವಾಗಿರ್ತವೆ ಅದಕ್ಕಾಗಿ ಎಲ್ಲ ವಿಶೇಷವಾದ ಗುಣಗಳನ್ನು ಹೊಂದಿರೋದರಿಂದ ಆಹಾರ ಸಂಗ್ರಹ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಸಂಗ್ರಹತೆ ಹೆಚ್ಚು ನಾವು ಇದುವರೆಗೆ ಒಲವುಗಳನ್ನು ತೋರಿಸಲಾಗ್ತವೆ ಯಾಕಂದರೆ ಈ ಹಗುರ ಬೆಲೆಯೂ ಕಡಿಮೆ ಬಲಿಷ್ಠ ಮತ್ತು ಬಳಕೆಗೂ ಸಹ ಸುಲಭವಾಗಿರ್ತವು ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ನೋಡೋಣ ಮುಂದಿನ ಪ್ರಶ್ನೆ ಏನದಂದ್ರೆ ಪ್ರಶ್ನೆ ಸಂಖ್ಯೆ ಆರು ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೊಸೆಟ್ಟಿಂಗ್ ಪ್ಲಾಸ್ಟಿಕ್ಗಳ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂದರು ನೋಡಿ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೊಸೆಟ್ಟಿಂಗ್ ಪ್ಲಾಸ್ಟಿಕ್ಕಲ್ಲಿ ಮೊದಲನೇದು ಥರ್ಮೋಪ್ಲಾಸ್ಟಿಕ್ ಅಂದರೆ ಏನು ನೋಡಿ ಥರ್ಮೋಪ್ಲಾಸ್ಟಿಕ್ಕನ್ನು ನಾವು ಬಿಸಿ ಮಾಡಿದಾಗ ಸುಲಭವಾಗಿ ಥರ್ಮೋಪ್ಲಾಸ್ಟಿಕ್ಗಳು ವಿರೂಪಗೊಳ್ಳುತ್ತವೆ ಅಂದ್ರೆ ಆಕಾರವನ್ನು ಬದಲಿಸ್ತಾವೆ ಆದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವುದಿಲ್ಲ ಅಂದರೆ ತಮ್ಮ ಆಕಾರವನ್ನು ಬದಲಿಸುವುದಿಲ್ಲ ಇನ್ನು ಥರ್ಮೋಪ್ಲಾಸ್ಟಿಕನ್ನು ನಾವು ಏನು ಅಂದ್ರೆ ಪದೇ ಪದೇ ಎರಕ ಒಯ್ಯಬೋದು ಅಂದ್ರೆ ಎಷ್ಟೇ ಬಳಕೆ ಮಾಡಿದ್ರೂ ಸಹ ಥರ್ಮೋಪ್ಲಾಸ್ಟಿಕ್ಕನ್ನು ಅವನು ಕ ಬಹಳ ಆದಾಗ ಅವನು ಕರಗಿಸಿ ಮತ್ತೊಂದು ವಸ್ತುವನ್ನು ತಯಾರು ಮಾಡ್ಬೋದು ಅದರ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕನ್ನು ಒಮ್ಮೆ ಮಾತ್ರ ನಾವು ಎರಕ ಒಯ್ಯಬೋದು ಅಂದ್ರೆ ಒಮ್ಮೆ ಥರ್ಮೊಸೆಟಿಕ್ ಪ್ಲಾಸ್ಟಿಕ್ ತಯಾರು ಮಾಡಿದ ನಂತರ ಪದ ಪದ ಪ್ಲಾಸ್ಟಿಕ್ ಹಾಳಾದಾಗ ಮತ್ತೆ ಅದನ್ನು ಬ ಬಳಕೆ ಮಾಡೋಕ್ಕೆ ನಮ್ಗೆ ಸಾಧ್ಯ ಆಗಲ್ಲ ಇನ್ನು ಮೂರನೇ ವ್ಯತ್ಯಾಸ ನೋಡೋದನ್ನು ಥರ್ಮೋಪ್ಲಾಸ್ಟಿಕ್ಗಳಿಗೆ ಅಂದಾಗ ಪಾಲಿಥೀನು ಪಿ ವಿ ಸಿ ಅಂತ ಬರ್ತದೆ ಪಿ ವಿ ಸಿ ಮೀನ್ಸ್ ವಿನೈಲ್ ಕ್ಲೋರೈಡ್ ಆಗಿರ್ತದೆ ಇನ್ನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಗೆ ಉದಾಹರಣೆ ನೋಡಿದಾಗ ಬೇಕಲೈಟು ಮೇಲ್ಮೈನು ಇವು ಉದಾಹರಣೆ ಆಗಿರ್ತವೆ ಈ ರೀತಿ ನಾವು ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲ್ಯಾಸ್ಟಿಕ್ ಇರ್ತಕ್ಕಂಥ ಪ್ರಮುಖ ಮೂರು ವ್ಯತ್ಯಾಸಗಳನ್ನು ನಾವು ನೋಡ್ಬೋದು ಇನ್ನು ನೆಕ್ಸ್ಟ್ ಇದುವರೆಗೆ ನನ್ನ ಚಾನಲ್ಗೆ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನೇರವಾಗಿ ಇರ್ತಕ್ಕಂಥ ಏಳನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಥರ್ಮೋಶೆಟ್ಟಿಂಗ್ ಪ್ಲ್ಯಾಸ್ಟಿಕ್ಗಿಂತ ಏಕೆ ಮಾಡಿರುತ್ತಾರೆ ಅಂತಂದರೆ ನೋಡಿ ಕೆಳಗಿನವುಗಳನ್ನು ಥರ್ಮೋಶೆಟ್ಟಿಂಗ್ ಪ್ಲಾಸ್ಟಿಕ್ ಯಾಕೆ ಮಾಡ್ತಾರೋ ಲೋಹದ ಬುಗೋನಿಯ ಹಿಡಿಕೆಗಳು ಮತ್ತು ವಿದ್ಯುತ್ ಪ್ಲಗ್ಗಳು ಸ್ವಿಚ್ಗಳು ಪ್ಲಗ್ ಬೋರ್ಡ್ಗಳು ಇವನ್ನ ಈ ಲೋಹ ಥರ್ಮೋಶೆಟ್ಟಿಂಗ್ ಪ್ಲಾಸ್ಟಿಕ್ ಅನ್ನು ಯಾಕೆ ಮಾಡಿರ್ತಾರೋ ಅಂತ ಅಂತಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿದಾಗ ಲೋಹದ ಬುಗಾನ ಹಿಡಿಕೆಗಳನ್ನು ಯಾಕೆ ಮಾಡಿರ್ತಾರೋ ಸ್ವಿಚ್ಗಳು ಯಾಕೆ ಮಾಡಿರ್ತಾರೆ ಅಂದ್ರೆ ಈ ಉಷ್ಣ ಮತ್ತು ದುರ್ಬಲ ವಾಹಕ ಆಗಿರುತ್ತೆ ಯಾಕೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ದುರ್ಬಲ ವಾಹಕ ಆಮೇಲೆ ಬೆಂಕಿ ನಿರೋಧಕ ಮತ್ತು ಹೆಚ್ಚು ಉಷ್ಣತೆಯನ್ನು ತಡೆಯಬಲ್ಲದು ಈ ವಿಶೇಷವಾದ ಎರಡು ಗುಣಗಳನ್ನು ಥರ್ಮೋಶೆಟ್ಟಿಂಗ್ ಪ್ಲ್ಯಾಸ್ಟಿಕ್ ಹೊಂದಿರುವುದರಿಂದ ಇದನ್ನು ಲೋದ ಗುಣ ಹಿಡಿಕೆ ಇರಬಹುದು ವಿದ್ಯುತ್ ಪ್ಲಗ್ ಸ್ವಿಚ್ ಮತ್ತು ಪ್ಲಗ್ ಬೋರ್ಡ್ಗಳ ತಯಾರಿಕೆಯಲ್ಲಿ ಪ್ರಮುಖವಾಗಿ ಥರ್ಮೋಶೆಟ್ಟಿಂಗ್ ಪ್ಲಾಸ್ಟಿಕನ್ನು ಬಳಕೆ ಮಾಡಲಾಗ್ತದೆ ಯಾಕಂದರೆ ಇದು ವಿಶೇಷವಾದ ಈ ಎರಡು ಗುಣಲಕ್ಷಣವನ್ನು ಇದು ಹೊಂದಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಎಂಟಕ್ಕೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎಂಟು ಕೆಳಗಿನ ವಸ್ತುಗಳನ್ನು ಮರುಚಕ್ರೀಕರಿಸಗೊಳಿಸಬಹುದಾದ ಮತ್ತು ಮರುಚಕ್ರೀಕರಣಗೊಳಿಸಲಾಗದವುಗಳಾಗಿ ವರ್ಗೀಕರಿಸಿ ಅಂತದ ಅಂದರೆ ಕೆಳಗಿನ ವಸ್ತುಗಳ ಮರುಚಕ್ರೀಕರಣ ಅಂದಾಗ ನಿಮ್ಗತಿರ್ಬೋದು ಮರುಚಕ್ರೀಕರಣಗೊಳಿಸಬಹುದಾದ ವಸ್ತುಗಳು ಅಂದಾಗ ಅವು ಯಾವ ಥರ್ಮೋಪ್ಲಾಸ್ಟಿಕ್ ಆಗಿರ್ತವೆ ಇನ್ನು ಮರುಚಕ್ರೀಕರಣಗೊಳಿಸಲಾಗದ ವಸ್ತುಗಳಂದಾಗ ಅದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗಿರ್ತವೆ ಅಂದರೆ ಇಲ್ಲಿ ಕ್ವಶನನ್ನು ನೋಡೋಣ ಇವುಗಳಲ್ಲಿ ಯಾವ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕು ಥರ್ಮೋಪ್ಲಾಸ್ಟಿಕನ್ನು ಆಯ್ಕೆ ಮಾಡಬೇಕಾಗ್ತದೆ ಈಗ ದೂರವಾಣಿ ಉಪಕರಣಗಳು ಪ್ಲಾಸ್ಟಿಕ್ ಆಟಿಕೆಗಳು ಕುಕ್ಕರ್ನ ಹಿಡಿಕೆಗಳು ಕರ್ಚಿಲ್ಗಳು ಬಾಲ್ ಫ್ಯಾನ್ ಫ್ಯಾನ್ಗಳು ಪ್ಲ್ಯಾಸ್ಟಿಕ್ ಬಟಲ್ಗಳು ಆಮೇಲೆ ವಿದ್ಯುತ್ ತಂತಿಯ ಮೇಲಿನ ಪ್ಲ್ಯಾಸ್ಟಿಕ್ನ ಹೊದಿಕೆ ಪ್ಲಾಸ್ಟಿಕ್ ಕುರ್ಚಿಗಳು ವಿದ್ಯುತ್ ಸ್ವಿಚ್ಗಳು ಹಂಗಲ್ಲ ಎಲ್ಲವುಗಳನ್ನು ನೋಡಿದಾಗ ಇಲ್ಲಿ ಮರುಚಕ್ರೀಕರಣಗೊಳಿಸಬಹುದಾದ ಯಾವ ಯಾವಂದಾಗ ನಮ್ಗೆ ಗೊತ್ತಾದ ಈಗಾಗಲೇ ಥರ್ಮೋಪ್ಲಾಸ್ಟಿಕ್ಗಳಾಗಿರ್ತವೆ ಅಂದರೆ ಈ ಥರ್ಮೋಪ್ಲಾಸ್ಟಿಕ್ಕನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗ್ತದೆ ಹಾಗಾದ್ರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳಲ್ಲಿ ದೂರವಾಣಿ ಉಪಕರಣ ಬರಲ್ಲ ಯಾಕಂದ್ರೆ ಇದು ಥರ್ಮೋಶೆಟ್ಟಿಂಗ್ ಪ್ಲಾಸ್ಟಿಕ್ ಮಾಡಿರ್ತಾರೆ ಅದಕ್ಕೆ ಪ್ಲಾಸ್ಟಿಕ್ ಆಟಿಕೆಗಳು ಬರ್ತದೆ ಯಾಕಂದ್ರೆ ಪ್ಲಾಸ್ಟಿಕ್ ಆಟಿಕೆ ಸಾಮಾನಲ್ಲಿ ಮರುಚಕ್ರಿಕೊಳಿಸ್ತಾರೆ ಆಮೇಲೆ ಕುಕ್ಕರ್ನ ಹಿಡಿಕೆಗಳು ಬರಲ್ಲ ಥರ್ಮೋಶೆಟ್ಟಿಂಗ್ ಪ್ಲಾಸ್ಟಿಕ್ ಬರ್ತದೆ ಇನ್ನು ಕೈಚೀಲಗಳು-- ಆಮೇಲೆ ಪ್ಲ್ಯಾಸ್ಟಿಕ್ ಬಟಲ್ ಬಟಲ್ಗಳು ಆಮೇಲೆ ಇನ್ನೊಂದು ಪ್ಲಾಸ್ಟಿಕ್ನ ಕುರ್ಚಿಗಳು ಹೀಗೆ ಪ್ಲಾಸ್ಟಿಕ್ನ ಆಟಿಕೆಗಳು ಕೈಚಿಲ್ಗಳು ಪ್ಲ್ಯಾಸ್ಟಿಕ್ನ ಬಟಲ್ಗಳು ಪ್ಲಾಸ್ಟಿಕ್ನ ಕುರ್ಚಿಗಳು ಇವನ್ನೆಲ್ಲ ನಾವು ಮರು ಮರುಚಕ್ರೀಕರಣಗೊಳಿಸ್ಬೋದು ಯಾಕಂದರೆ ಮರುಚಕ್ರೀಕರಣ ಅಂದ್ರಾಗ ಎಷ್ಟು ಬೇಗ ಈ ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ನಾವು ಬಳಕೆ ಮಾಡಿ ನಂತರ ಎಷ್ಟು ಬಾರಿ ಪದೇ ಪದೇವುಗಳನ್ನ ಎರಕ್ಕೆ ಹೊಯ್ಯಬೋದು ಅದಕ್ಕಾಗಿ ಮರುಚಕ್ರೀಕರಣಗೊಳಿಸ್ತಕ್ಕಂಥ ವಸ್ತುಗಳು ಪ್ಲಾಸ್ಟಿಕ್ ಆಟಿಕೆಗಳು ಕ ಚೀಲ್ಗಳು ಪ್ಲ್ಯಾಸ್ಟಿಕ್ ಬಟಲ್ಗಳು ಪ್ಲ್ಯಾಸ್ಟಿಕ್ ಕುರ್ಚಿಗಳು ಯಾಕಂದ್ರೆ ಇವೆಲ್ಲ ಥರ್ಮೋಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡುತ್ತೆ ಅಂದ್ರೆ ಒಮ್ಮೆ ನಾವು ಪದೇ ಪದೇ ಏನು ಮಾಡೋದು ವಸ್ತುಗಳನ್ನ ವಸ್ತುಗಳನ್ನು ಎರಕೊಹೊಯ್ಯಬೋದು ಅಂದ್ರೆ ಒಂದು ಹಾಳಾದಂಥ ವಸ್ತು ಪ್ಲ್ಯಾಸ್ಟಿಕ್ಕನ್ನು ಮತ್ತೆ ಓದು ಮರುಚಕ್ರೀಕರಣಗೊಳಿಸ್ಬೋದು ಮತ್ತೊಂದು ವಸ್ತುವಾಗಿ ಅದನ್ನು ನಮ್ಮ ಪರಿವರ್ತನೆ ಮಾಡಬಹುದಾಗಿದೆ ಅದಕ್ಕೆ ಇವುಗಳನ್ನು ಮರುಚಕ್ರೀಕರಣಗೊಳಿಸಬಹುದಾದ ವಸ್ತುಗಳಿಗೆ ಇವುಗಳನ್ನು ಪ್ರಮುಖವೇ ಸೇರಿಸಬಹುದು ಇನ್ನು ಮರುಚಕ್ರೀಕರಣಗೊಳಿಸಲಾಗದ ವಸ್ತುಗಳು ಯಾವುವು ನೋಡಿದಾಗ ನೋಡಿ ನಾವು ಮರುಚಕ್ರೀಕರಣ ಯಾವ ವಸ್ತುಗಳನ್ನು ಒಳಸೋಕ್ಕೆ ಸಾಧ್ಯ ಆಗಲ್ಲ ಇದರಲ್ಲಿ ಅವಾಗ ನಿಮ್ಗೆ ಹತ್ತಿರ್ಬೋದು ಮೊನ್ನೆದಿರ್ತಕ್ಕಂಥ ದೂರವಾಣಿ ಉಪಕರಣಗಳು ಹೋಗ್ತದೆ ನೋಡಿ ದೂರವಾಣಿ ಉಪಕರಣಗಳನ್ನು ನೋಡಿದಾಗ ದೂರವಾಣಿ ಉಪಕರಣಗಳನ್ನು ಇದು ಸಂಶ್ಲೇಷಿಸಿದ ವಸ್ತುಗಳು ನೈಲಾನ್ದಿಂದ ಮಾಡಲ್ಪಟ್ಟಿರ್ತದೆ ಅದಕ್ಕೆ ಇದು ದೂರವಾಣಿ ಉಪಕರಣಗಳು ನಾವು ಒಂದು ಮರುಚಕ್ರೀಕರಣಗೊಳಿಸಲ್ಲ ಒಮ್ಮೆ ಮುರಿದು ಹೋದಾಗ ಅದನ್ನು ಮತ್ತೆ ವಸ್ತುಗಳನ್ನು ತಯಾರು ಮಾಡೋಕ್ಕೆ ಬರ ಬರಲ್ಲ ಅದಕ್ಕಾಗಿ ಮರುಚಕ್ರೀಕರಣಗೊಳಿಸಲಾಗದ ವಸ್ತುಗಳ ಗುಂಪಿಗೆ ಯಾವ್ಯಾಚರಿಸಲಾಗ್ತದೆ ಅಂದರೆ ದೂರವಾಣಿ ಉಪಕರಣಗಳಿರ್ಬೋದು ಅಂದರೆ ಟೆಲಿಫೋನ್ನ ಉಪಕರಣಗಳಿರ್ಬೋದು ಆಮೇಲೆ ಕುಕ್ಕರ್ನ ಹಿಡಿಕೆಗಳು ಅಂದರೆ ಅಡುಗೆ ಮಾಡಲು ಬೈಕ್ ಮಾಡೋ ಕುಕ್ಕರ್ ಹಿಡಿಕೆ ಮುಂಭಾಗದಲ್ಲಿ ಪ್ಲ್ಯಾಸ್ಟಿಕಿಂದ ಮಾಡಲ್ಪಟ್ಟಿರ್ತದೆ ಆ ಕುಕ್ಕರ್ನ ಹಿಡಿಕೆ ಅದನ್ನು ಐಲಾನ್ನಿಂದ ಟೆಪ್ಲಾನ್ನಿಂದ ಮಾಡಲಾಗಿರ್ತದೆ ಯಾಕ ಟೆಪ್ಲಾನ್ ಅನ್ನೋದು ಇದೇನಾಗಿರ್ತದ ಒಂದು ಸಂಶ್ಲೇಷಿತ ವಸ್ತು ಆಗಿರೋದಿಲ್ಲ ಇದು ಮ ಥರ್ಮೋಶೆಟ್ಟಿಂಗ್ ಪ್ಲಾಸ್ಟಿಕ್ ಆಗಿರ್ತದೆ ಅದರಿಂದ ಥರ್ಮೋಶೆಟ್ಟಿಂಗ್ ಪ್ಲಾಸ್ಟಿಕನ್ನು ಪದೇ ಪದೇ ನಾವು ಎರಕ್ಕೆ ಹೋಗೋಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೆ ಕುಕ್ಕರ್ ಹಿಡಿಕೆಗಳನ್ನು ಮರುಚಕ್ರೀಕರಣಗೊಳಿಸಲಾಗೋದಾಗಿರ್ತದೆ ಇನ್ನು ಬಾಲ್ಫೈನ್ ಫ್ಯಾನ್ಗಳು ಯಾಕೆ ಪಾಯಿಂಟ್ ಫ್ಯಾನ್ ಸಹ ಇದು ಒಂದು ಸಿಂಥೆಟಿಕ್ ಮೆಟೀರಿಯಲ್ಸ್ ಇದನ್ನು ಸಹ ನಾವು ಮರುಚಕ್ರೀಕರಣಗೊಳಿಸೋಕೆ ಸಾಧ್ಯ ಆಗೋಲ್ಲ ಅದೇ ರೀತಿಯಾಗಿ ವಿದ್ಯುತ್ ತಂತಿಗಳ ಮೇಲಿನ ಪ್ಲಾಸ್ಟಿಕ್ ಹೊದಿಕೆನ ನೋಡಿ ವಿದ್ಯುತ್ ತಂತಿಯ ಮೇಲೆ ಪ್ಲ್ಯಾಸ್ಟಿಕ್ ಕವರೇಜನ್ನು ಬಳಕೆ ಮಾಡಿರ್ತಾರೆ ಅದು ಸಹ ನಾವು ಬಳಕೆ ಮಾಡಿದ ನಂತರ ಹಾಳಾದ ನಂತರ ಅದು ಮತ್ತೊಂದು ಮರುಚಕ್ರೀಕರಣಗೊಳಿಸೋಕ್ಕೆ ಸಾಧ್ಯ ಆಗೋಲ್ಲ ಇನ್ನು ವಿದ್ಯುತ್ ಶಿಚ್ಚುಗಳು ಯಾಕಂದರೆ ವಿದ್ಯುತ್ ಶಿಚ್ಚುಗಳಿಗೂ ಸಹ ಕಾಯ್ತಾವು ಅತಿ ಹೆಚ್ಚು ತಾಪವನ್ನು ಹೊಂದಿರತಕ್ಕಂಥದ್ದನ್ನು ಬೇಕ್ಲೈಟ್ ಮತ್ತು ಮೇಲ್ಮೈನ ಎಂಬ ಕರೆಯಲ್ಪಡ್ತಕ್ಕಂಥ ಥರ್ಮೋಶೆಟಿಂಗ್ ಪ್ಲಾಸ್ಟಿಕ್ ಅಂದರೆ ವಿದ್ಯುತ್ ಸ್ವಿಚ್ಗಳನ್ನು ತಯಾರು ಮಾಡಲಾಗ್ತದೆ ಇದರಿಂದ ಅವು ಉಷ್ಣ ದುರ್ಬಲ ಮತ್ತು ವಿದ್ಯುತ್ನ ದುರ್ಬಲವಾಹಕ ಆಗಿರುವುದರಿಂದ ಅವು ಸಹ ಮರುಚಕ್ರೀಕರಣಗೊಳಿಸೋಕ್ಕ ಸಾಧ್ಯ ಆಗೋಲ್ಲ ಹೀಗೆ ಮರುಚಕ್ರೀಕರಣಗೊಳ್ಳಲಾಗದ ವಸ್ತುಗಳಿಗೆ ದೂರವಾಣಿ ಉಪಕರಣಗಳು ಕುಕರ್ಣ ಹಿಡಿಕಲು ಪೆನ್ ಪೆನ್ಗಳು ಈ ರೀತಿ ಎಲ್ಲ ವಸ್ತುಗಳನ್ನು ಪ್ರಮುಖವಾಗಿ ನಾವು ನಾ ಪ್ರಶ್ನೆ ಸಂಖ್ಯೆ ಒಂಬತ್ತಕ್ಕೆ ಬರೋಣ ರಾಣ ಬೇಸಿಗೆಗಾಗಿ ಅಂಗಿಗಳನ್ನು ಕೊಳ್ಳಲು ಬಯಸುತ್ತಾನೆ ಅವನು ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕೆ ಅಥವಾ ಸಂಶ್ಲೇಷಿತ ವಸ್ತುವಿನಿಂದ ಮಾಡಿದ ಅಂಗಿಗಳನ್ನು ಕೊಳ್ಳಬೇಕೆ ರಾಣ ನನಗೆ ಸಲಹೆ ನೀಡಿ ನಿಮ್ಮ ಸಲಹೆಗೆ ಕಾರಣ ಕೊಡಿ ಎಂದರು ನೋಡಿ ರಾಣಾ ಬೇಸಿಕಲ್ ಅಂಗಿ ಕೊಳ್ಬೇಕಾರೆ ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಳಬೇಕು ಅಥವಾ ಸಂಶ್ಲಿಷ್ಟ ವಸ್ತುವನ್ನು ಮಾಡಿದ ಅಂಗಿಗೆ ಕೊಳಬೇಕು ನೋಡಿ ಸಂಶ್ಲಿಷ್ಟ ಮಾಡಿರ್ತಕ್ಕಂಥವು ಕ್ಯ ಅಂಗಿಗಳನ್ನು ನೋಡಿದಾಗ ಅವು ಸುಲಭವಾಗಿ ನೀರನ್ನು ಹೀರಿಕೊಳ್ಳೋದಿಲ್ಲ ನೀರನ್ನು ಹೀರಿಕೊಳ್ಳೋ ಸಾಮರ್ಥ್ಯ ಕಡಿಮೆ ಇರ್ತಾವೆ ಹೀಗಾಗಿ ಅವು ಬೇಗನೆ ಆರ್ತಾವೆ ಹಂಗಾಗಿ ಶಿ ತೇವಾಂಶ ಇರ್ತಕ್ಕಂಥ ಪ್ರದೇಶದಲ್ಲಿ ಅವು ಬೇಗನೆ ತ ನೆತ್ತವು ಹೀರಿಕೊಳ್ತಾವೆ ಇದರಿಂದ ಏನಾಗ್ತೈತಿ ಅಂದ್ರೆ ಸಂಶ್ಲೇಷಿತ ಮಾಡಿದ ಅಂಗಿಗಳು ಬೆಚ್ಚಗೆ ಇರಲ್ಲ ಅದಕ್ಕಾಗಿ ಹತ್ತಿಯಿಂದ ಮಾಡಿದ ವಸ್ತುಗಳನ್ನು ರಾಣಗಿನೂ ಸಲಹೆ ಅದಕ್ಕಾಗಿ ರಾಣನಿಗೆ ಬೇಸಿಗೆಗಾಗಿ ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಡಲು ಸಲಹೆ ನೀಡ್ತದೆ ಯಾಕಂದ್ರೆ ಹತ್ತಿ ವಸ್ತು ವಿಶೇಷವಾದ ಗುಣ ಹೊಂದಿರ್ತದೆ ಯಾಕಂದ್ರೆ ಅದು ಬಾಳಿಕೆನೂ ಸಹ ಹೆಚ್ಚು ಬರ್ತದೆ ಬೆಲೆ ಕಡಿಮೆ ಇರ್ತದೆ ಹಗುರವಾಗಿರ್ತದೆ ಸುಕ್ಕು ಕೊಟ್ಟುವುದಿಲ್ಲ ಆಮೇಲೆ ಬಳಕೆಗೆ ಸಹ ಆಗಿರ್ತದೆ ಆಮೇಲೆ ಉತ್ತಮ ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿರ್ತದೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಹತ್ತಿ ಬೆಟ್ಟೆ ಬೆಚ್ಚಗಿರ್ತದೆ ಆಮೇಲೆ ಇನ್ನೊಂದು ಹೆಚ್ಚು ನೀರಿನ ಅಂಶವನ್ನು ಹೀರಿಕೊಳ್ಳೋದ್ರಿಂದ ಅದು ಬಿಸಿಲನ್ನು ಉಷ್ಣಾಂಶವನ್ನು ಹೀರಿಕೊಂಡು ಹೆಚ್ಚಾಗಿ ಏನಾಗ್ತದೆ ನಮ್ಮನ್ನು ಬೆಚ್ಚಗಿರ್ತದೆ ಆಮೇಲೆ ಇನ್ನೊಂದು ಏನಂದ್ರೆ ಇದು ಬೆಲೆ ಕಡಿಮೆ ಮತ್ತು ಯಾವ ರೀತಿ ಬೇಕಾದ ರೀತಿ ಹೇಗ್ತದೆ ಅದಕ್ಕೆ ಉತ್ತಮ ಸ್ಥಿತಿ ಸ್ಥಾಪಕತ್ವ ಗುಣವನ್ನು ಹೊಂದಿರ್ತದೆ ಅದಕ್ಕೆ ನಾವು ಅವ್ರ ನನಗೆ ಬೇಸಿಗೆ ಕಾಲದಲ್ಲಿ ಎಂಥ ಬಟ್ಟೆಗಳನ್ನು ಸಲಹೆ ನೀಡಬೇಕು ಹತ್ತಿಯಿಂದ ಮಾಡಿದ ಅಂಗಿಗಳನ್ನು ಕೊಡೋಕೆ ಸಲಹೆ ನೀಡಬೇಕಾಗ್ತದೆ ಅದಕ್ಕೆ ಹತ್ತಿ ಉತ್ತಮವಾದ ಒಂದು ಬೆಚ್ಚಗಿರ್ತಕ್ಕಂಥ ಒಂದು ವಸ್ತು ಅದಕ್ಕೆ ಇದನ್ನು ಬಳಕೆ ಮಾಡ್ತೇವೆ ಇದು ಒಂಬತ್ತನೇ ಪ್ರಶ್ನೆಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳು ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏಕೆಂದರೆ ಈ ವಿಡಿಯೋ ಹಿಂದೆ ಸಾಕಷ್ಟು ಕಠಿಣ ಪರಿಶ್ರಮದಿಂದ ಈ ವಿಡಿಯೋನ ಮಾಡಲಾಗ್ತದೆ ವಿದ್ಯಾರ್ಥಿಗಳು ನಿಮ್ಮ ಫ್ರೆಂಡ್ಸಿಗೆಗಳನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆ ಹೋಣ ಮುಂದಿನ ಪ್ರಶ್ನೆ ಹತ್ತು ನೋಡಿ ಪ್ರಶ್ನೆ ಸಂಖ್ಯೆ ನಾವು ಹತ್ತೆ ಹತ್ತನೇ ಹತ್ತನೇದನ್ನು ನೋಡಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ನಿಸರ್ಗದಲ್ಲಿ ಪ್ಲಾಸ್ಟಿಕ್ಗಳು ಸಂಕ್ಷಾರಣೆಗೆ ಒಳಗಾಗುವುದಿಲ್ಲ ಎನ್ನುವುದನ್ನು ತೋರಿಸುವ ಉದಾಹರಣೆಗಳನ್ನು ಕೊಡಿ ಅಂದರೆ ನಿಸರ್ಗದಲ್ಲಿ ಪ್ಲಾಸ್ಟಿಕ್ಗಳು ಸಂಕ್ಷಾರಣೆಗೆ ಒಳಗಾಗುವುದಿಲ್ಲ ಎನ್ನುವುದನ್ನು ತೋರಿಸುವ ಉದಾಹರಣೆ ಕೊಡಿ ಅಂದಾಗ ಸಂಕ್ಷಾರಣ ಅಂದರೆ ಗೊತ್ತಿರಬೇಕಾಗ್ತದೆ ಸಂಕ್ಷಾರಣೆ ಎಂದರೆ ನಶಿಸಿಕೆ ಅದಕ್ಕಾಯ್ತವು ನಮ್ಮ ನಿಸರ್ಗದಲ್ಲಿ ಪ್ಲ್ಯಾಸ್ಟಿಕ್ಗಳು ನಶಿಸುವುದಿಲ್ಲ ಯಾಕೆ ಜೈವಿಕವಾಗಿ ವಿಘಟನೆಗೆ ಒಳಪಡಲ್ಲ ಆ ಜೈವಿಕ ವಿಘಟನೆಗೆ ಒಳ ಕೊಡೋದಿರ್ತಕ್ಕಂಥ ಪ್ಲಾಸ್ಟಿಗಳಿಗೆ ಉದಾಹರಣೆಗೆ ಕೊಡುತ್ತಂದರು ನೋಡಿ ಜೈವಿಕವಾಗಿ ವಿಘಟನೆಗಳಲ್ಲ ಅಂದರೆ ನಿಸೋದಿಲ್ಲ ಹಾಳಾಗೋಲ್ಲ ಅಂದರೆ ಹಾಳಾಗದೇ ಇರ್ತಕ್ಕಂಥ ಪ್ಲಾಸ್ಟಿಕ್ಗಳು ಯಾವುವು ಅಂದ್ರೆ ನಾವು ಬೇಕಲೈಟನ್ನು ಕೊಡ್ಬೋದು ಯಾಕೆ ಬೇಕೈಟ್ ಹಾಳಾಗಲ್ಲ ಮೇಲ್ಮೈನೇ ಕೊಡಬೋದು ಯಾಕಂದ್ರೆ ಮೇಲ್ಮೈನು ಸಹ ಆಗ ಎರಡು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಬರ್ತವು ಅದೇ ರೀತಿಯಾಗಿ ಗಳು ಸಹ ಸಂಕ್ಷಾರ್ಣವನ್ನು ಹೊಂದಿರೋದಿಲ್ಲ ಅದಕ್ಕೆ ಅವಕ್ಕೂ ಸಹ ಉದಾಹರಣೆ ಕೊಡ್ಬೋದು ನಾವು ಪಾಲಿಥೀನ್ ಕೊಡ್ಬೋದು ಆಮೇಲೆ ಪಿ ವಿ ಸಿ ಕೊಡ್ಬೋದು ಪಿ ವಿ ಸಿ ಮೀನ್ಸ್ ಪಾಲಿವಿನಾಯ್ಲ್ ಕ್ಲೋರೈಡ್ ಈ ರೀತಿ ಬೇಕ್ಲೈಟು ಮೇಲ್ಮೈನು ಪಾಲಿಥೀನು ಪಿ ವಿ ಸಿ ಪಾಲಿವಿನಾಯಿಲ್ ಕ್ಲೋರೈಡ್ ಇವೆಲ್ಲ ಏನಾಗ್ತವೆ ಪ್ರಶ್ನೆ ಹನ್ನೊಂದು ಹಲ್ಲುಜ್ಜುವ ಬ್ರಷ್ನ ಹಿಡಿಕೆ ಮತ್ತು ಹಲ್ಲುಜ್ಜುವ ಬ್ರಷ್ನ ಕೂದಲುಗಳು ಎರಡೂ ಒಂದೇ ರೀತಿಯ ವಸ್ತುವಿನಿಂದ ಮಾಡಿರುತ್ತಾರೆ ನಿಮ್ಮ ಉತ್ತರವನ್ನು ವಿವರಿಸಿ ಈಗ ಹಲ್ಲುಜುವ ಬ್ರಷ್ನ ಹಿಡಿಕೆ ಮತ್ತು ಕೂದಲುಗಳನ್ನು ಒಂದೇ ವಸ್ತುವಿನಿಂದ ಆಗಲು ಮಾಡಿರುವುದಿಲ್ಲ ಯಾಕಂದರೆ ಈ ಹಲ್ಲುಜುವ ಬ್ರಷ್ನ ಹಿಡಿಕೆಯನ್ನು ನೋಡಿದಾಗ ಇವು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನಿಂದ ಮಾಡಿರ್ತಾರೆ ಆದರೆ ಹಲ್ಲುಜ್ಜುವ ಬ್ರಷ್ನ ಕೂದಲುಗಳನ್ನು ಥರ್ಮೋಪ್ಲಾಸ್ಟಿಕ್ನಿಂದ ಮಾಡಿರ್ತಾರು ಅದರ ಥರ್ಮೋಪ್ಲಾಸ್ಟಿಕ್ಗಳು ನೋಡಿದಾಗ ಥರ್ಮೋಪ್ಲಾಸ್ಟಿಕ್ಗಳು ಸುಲಭವಾಗಿ ಇವು ಕಾಯಿಸಿದಾಗ ಏನೋ ಬಾಗ್ತಾವು ಅದಕ್ಕೆ ಸುಲಭವಾಗಿ ಬಾಗ್ತಾವು ಕಾಯಿಸೋದ್ರ ಮೂಲಕ ಆದರೆ ಥರ್ಮೋ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳು ಬಾಯಿಸೋದು ಸುಲಭವಾಗಿ ಬಾಗಲ್ಲ ಯಾಕಂದರೆ ಉಷ್ಣ ಮತ್ತು ವಿದ್ಯುತ್ನ ದುರ್ಬಲ ವಾಹಕಗಳಾಗಿರ್ತಾವೆ ಅದಕ್ಕೆ ಸುಲಭವಾಗಿ ಕರಗೋಲ್ಲ ಇನ್ನು ಹನ್ನೆರಡನೇ ಪ್ರಶ್ನೆಗೆ ಬರೋಣ ಪ್ಲಾಸ್ಟಿಕ್ನ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಡೆಗಟ್ಟಿ ಸಲಹೆಗಾಗಿ ಪ್ರತಿಕ್ರಿಯೆಯನ್ನು ನೀಡಿ ಎತ್ತದ ನೋಡಿರಿ ಪ್ಲಾಸ್ಟಿಕ್ಗಳ ಬಳಕೆ ಮಾಡೋದರಿಂದ ಪ್ಲಾಸ್ಟಿಕ್ಗಳು ಜೀವಿಗಳ ಮೇಲೆ ಮತ್ತು ಪರಿಸರದ ಮೇಲೆ ಹಲವಾರು ದುಷ್ಪರಿಣಾಮನ ಬೀರ್ತಾವೆ ಇದರಿಂದ ಪರಿಸರಕ್ಕೆ ಹಾಕ್ತಕ್ಕಂಥ ಹಲವಾರು ಹಾನಿಗಳನ್ನು ನೋಡಿದಾಗ ಅಂಥ ಅನಾನುಕೂಲತೆಗಳು ಯಾವ್ದ್ರೆ ಪ್ಲಾಸ್ಟಿಕ್ ಕೊಳಿಬೇಕಾದ್ರೆ ಹಲವಾರು ವರ್ಷಗಳನ್ನು ತೆಗೆದುಕೋತದೆ ಇದು ಒಳ್ಳೆಯದಾಗಿರ್ತದೆ ಇನ್ನು ಪ್ಲಾಸ್ಟಿಕ್ಗಳು ಪರಿಸರ ಸ್ನೇಹಿಯಾಗಿರಲ್ಲ ಆಮೇಲೆ ಪರಿಸರದಲ್ಲಿ ಮೇಲೆ ಅನೇಕ ದುಷ್ಪರಿಣಾಮ ಬೀರಿ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗಿರ್ತದೆ ಅದಕ್ಕೆ ಪರಿಸರ ಸ್ನೇಹಿ ಅಲ್ಲ ಪರಿಸರದ ಮೇಲೆ ಪರಿಣಾಮವನ್ನು ಬೀರ್ತದೆ ಇನ್ನು ಮೂರನೇ ಪ್ರಮುಖ ಅನಾನುಕೂಲತೆ ಏನಂದರೆ ಉರಿಸುವ ಪ್ರಕ್ರಿಯೆ ಸ್ವಲ್ಪ ನಿಧಾನಗತಿಯಾಗಿರ್ತದೆ ಆಮೇಲೆ ಸಂಪೂರ್ಣವಾಗಿ ಇವು ಉರಿಯುವುದಿಲ್ಲ ಇದು ಮೂರನೇದು ಇನ್ನು ಯಾಕಂದರೆ ವಿಷಕಾರಿ ಹೊಗೆಯನ್ನು ಇದು ಪ್ರಮುಖವಾಗಿ ಬಿಡುಗಡೆ ಮಾಡ್ತದೆ ಈ ರೀತಿ ಪರಿಸರ ನಾವು ಆದಷ್ಟು ಮಟ್ಟಿಗೆ ತಡೆಗಟ್ಟದಂತ ಪರಿಸರ ಸ್ನೇಹಿ ಕಾರ್ಯವನ್ನು ಮಾಡಬೇಕಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಎ ಗುಂಪಿನಲ್ಲಿರುವ ಪದಗಳನ್ನು ಬಿ ಗುಂಪಿನಲ್ಲಿರುವ ಹೇಳಿಕೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಬರೆಯಿರಿತದೆ ಅಂದರೆ ಎ ಗುಂಪಿನಲ್ಲಿ ಪಾಲಿಯೆಸ್ಟರ್ ಟೆಪ್ಲಾನ್ ರೇಯಾನ್ ಮತ್ತು ನೈಲಾನ್ಗಳಿವೆ ಇನ್ನು ಬಿ ಗುಂಪಿನಲ್ಲಿ ಮರದ ತಿರುಳನ್ನು ಬಳಕೆ ಬಳಸಿ ತಯಾರಿಸಲಾಗಿದೆ ವ್ಯಾರಾಚೀಟುಗಳು ಮತ್ತು ಕಾಲ್ಚಿಲ್ಗಳ ತಯಾರಿಕೆಯಲ್ಲಿ ಬಳಸುವರು ಅಂಟು ರಹಿತ ಅಡುಗೆ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವರು ಬಟ್ಟೆಗಳು ಸುಲಭವಾಗಿ ಸುಕ್ಕು ಕಟ್ಟುವುದಿಲ್ಲ ಅಂದರೆ ಈ ಏದಲ್ಲಿರ್ತಕ್ಕಂಥವು ಬೀಜ ತೆಗೆ ಯಾವುದು ಹೊಂದಾಣಿಕೆ ಆಗ್ತದೆ ಅಂದಾಗ ಪಾಲಿ ಎಷ್ಟರ್ಗಳಂದಾಗ ಅದಕ್ಕೆ ಸರಿಯಾದ ಉತ್ತರ ಡಿ ಆಗಿರ್ತದೆ ಬಟ್ಟೆಗಳು ಸುಲಭವಾಗಿ ಸುಕ್ಕು ಕಟ್ಟುವುದಿಲ್ಲ ಇದು ಪಾಲಿ ಎಸ್ಟರ್ನ ಒಂದು ವಿಶೇಷವಾದ ಗುಣ ಇನ್ನು ಟೆಪ್ಲಾನ್ ಬಂದಾಗ ನೀವು ಟೆಪ್ಲಾನ್ ಸರಿಯಾದ ಉತ್ತರ ಸಿ ಆಗಿರ್ತದೆ ಯಾಕಂದರೆ ಅಂಟು ರಹಿತ ಅಡುಗೆ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಅದು ನಾಸ್ಟಿಕ್ ಅಡುಗೆ ಪಾತ್ರೆಗಳಲ್ಲಿ ಇದನ್ನು ಬೈಕೆ ಮಾಡ್ತಾರೆ ಇನ್ನು ಮೂರನೇದು ರೇಯಾನ್ ಅಂತ ಬರ್ತದೆ ರೇಯಾನನ್ನು ಮರದ ತಿರುಳನ್ನ ಬಳಕೆ ಮಾಡಿ ರೇಯಾನನ್ನು ಅದಕ್ಕೆ ಅದಕ್ಕಾಗಿ ಏ ಸರಿಯಾದ ಉತ್ತರ ಆಗ್ತದೆ ಇನ್ನು ನಾಲ್ಕನೇದು ನೈಲಾನ್ ಬಂದಾಗ ನೈಲಾನ್ ಅತ್ಯಂತ ಗಟ್ಟಿಯಾಗಿರುವುದರಿಂದ ಇದನ್ನು ಪ್ಯಾರಾಚೀಟ್ಗಳು ಚೀಟಿಗಳು ಮತ್ತು ಕಾಲ್ಚೀಲ್ಗಳ ತಯಾರಿಕೆಯಲ್ಲಿ ಪ್ರಮುಖವಾಗಿ ಇದನ್ನು ಬಳಕೆ ಮಾಡಲಾಗ್ತದ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಸಂಶ್ಲೇಷಿತ ಎಳೆಗಳನ್ನು ಉತ್ಪಾದಿಸುವುದು ನಿಜವಾಗಿಯೂ ಕಾಡುಗಳ ಸಂರಕ್ಷಣೆಗೆ ನೆರವಾಗುತ್ತಿದೆ ಚರ್ಚಿಸುತ್ತದೆ ಅದರ ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಶ್ಲೇಷತೆ ಎಳೆ ಉತ್ಪಾದನೆ ಕಾಡು ಸಂರಕ್ಷಣೆಗೆ ಏನು ಸಂಬಂಧ ಅದ ನೋಡಿದಾಗ ಉತ್ತರವನ್ನು ಉತ್ತರ ನೋಡಿದಾಗ ಅಂತಹ ಸಂಶ್ಲೇಷತೆ ಎಳೆಗಳನ್ನು ನಾವು ಎದರಿಂದ ಪಡಿತೇವೆ ಅಂದರೆ ಮರದ ತಿರುಳಿನಿಂದ ಪಡೆಯಲಾಗ್ತದೆ ನಂತರ ಈ ಮರದ ತಿರುಳನ್ನು ನಾವು ರಾಸಾಯನಿಕವಾಗಿ ಏನು ಮಾಡ್ತೇವೆ ಅಂದರೆ ಸಂಸ್ಕರಣೆಗೆ ಒಳಪಡಿಸಿ ರೇಯಾನ್ ಅಂತ ಎಳೆಗಳನ್ನು ಪಡೆಯಲಾಗುತ್ತದೆ ನಂತರ ಮರದ ತಿರುಳನ್ನು ಪಡಿಬೇಕಾದ್ರೆ ನಾವು ಅರಣ್ಯಗಳಿಂದ ಏನು ಮಾಡ್ತೀವಿ ಮರಗಳನ್ನು ಪಡೆಯಲಾಗ್ತದೆ ಹೀಗೆ ಮರದ ತೆಳನ್ನು ಪಡೆಯಲು ದಟ್ಟವಾದ ಕಾಡುಗಳನ್ನು ಕಡಿಯೋದರಿಂದ ಕಡುಗಿಚು ಉಂಟಾಗೋದನ್ನು ತಡೆಗಟ್ಟಬಹುದು ಹೀಗೆ ಸಂಶ್ಲೇಷಿತೆಳಗಳು ಉತ್ಪಾದನೆ ಕಾಡುಗಳ ಸಂರಕ್ಷಣೆ ಸಾಧ್ಯವಾಗುತ್ತದೆ ಇನ್ನೆಷ್ಟು ಥರ್ಮೋಪ್ಲಾಸ್ಟಿಕ್ ದುರ್ಬಲ ದುರ್ಬಲವಾಹಕ ಎಂಬುದನ್ನು ತೋರಿಸೋ ಒಂದು ಚಟುವಟಿಕೆಯನ್ನು ಇವ ಅಂದರು ನೋಡಿ ಥರ್ಮೋಪ್ಲಾಸ್ಟಿಕ್ ವಿದ್ಯುತ್ನ ದುರ್ಬಲ ವಾಹಕ ಅನ್ನಬೇಕಾದ್ರೆ ನಾವು ಇಮ್ಮೊಂದು ಚಟುವಟಿಕೆ ನೋಡೋಣ ಥರ್ಮೋಪ್ಲಾಸ್ಟಿಕ್ ಹೊದಿಕೆಯನ್ನು ಹೊಂದಿರತಕ್ಕಂಥ ಒಂದು ವಿದ್ಯುತ್ ತಂತಿಯನ್ನು ತೆಗೆದುಕೊಂಡು ಸರಳವಾದ ಒಂದು ವಿದ್ಯುತ್ ಮಂಡಲವನ್ನು ರಚನೆ ಮಾಡಿಕೊಳ್ಬೇಕಾಗ್ತದೆ ನಂತರ ಈ ವಿದ್ಯುತ್ ಮಂಡಳದ ಮೂಲಕ ಪ್ರಬಲವಾದ ವಿದ್ಯುತ್ತನ್ನು ನಾವು ಹಾಯಿಸಿದಾಗ ಏನಾಗ್ತದೆ ಅಂದರೆ ಅದು ಹೆಚ್ಚು ಸಮಯ ಹಾಯಿಸಬೇಕಾಗ್ತದೆ ಹಾಯಿಸಿದಾಗ ಆ ಥರ್ಮೋಪ್ಲಾಸ್ಟಿಕ್ ಬಿಸಿಯಾಗಿ ಇರುಪುಗೊಳ್ಳುತ್ತದೆ ಹೀಗೆ ಕಾದಿರುವ ತಂತಿಯನ್ನು ಮುಟ್ಟಿದಾಗ ವಿದ್ಯುತ್ ಶಾಖ ನಮಗೆ ತಡ್ತದೆ ಆದ್ದರಿಂದ ಥರ್ಮೋಪ್ಲಾಸ್ಟಿಕ್ ವಿದ್ಯುತ್ನ ದುರ್ಬಲ ವಾಹಕವಾಗಿರ್ತದೆ ಇಷ್ಟು ಅಭ್ಯಾಸದಲ್ಲಿರ್ತಕ್ಕಂಥ ಹದಿನೈದು ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ ವಿದ್ಯಾರ್ಥಿಗಳಿದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೆ ನನ್ನ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಆತ್ಮೀಯ ವಿದ್ಯಾರ್ಥಿಗಳು ಮತ್ತೊಮ್ಮೆ ಧನ್ಯವಾದ ಸುತ್ತ ಥ್ಯಾಂಕ್ ಯು ಟು ಒನ್ ನೈನ್